ರಜೆ ಬೇಕು. ಈಗ ಎರಡು ವರ್ಷದಿಂದ ಏನು ಸಿಕ್ಕಾಪಟ್ಟೆ ಮಳೆ ನೋಡಿ, ಏನ್ ಅನ್ಕೋತಾ ಇದೀರಿ ನೀವು? ಅಕ್ಟೋಬರ್, ಯಾಕಂದ್ರೆ ಪ್ರೀ ಮಾನ್ಸೂನ್ ಗೆ ನಾನು ಯಾವುದೇ ಸರ್ಕಾರ ಮುಂದೆ ಬಂದ್ರೆ ಸ್ಕೂಲು ಕಾಲೇಜು ಎಲ್ಲ ಎಕ್ಸಾಮ್ಗಳು ಮುಗಿಸ್ಬಿಡಿ, ಕೋರ್ಟು ಎಲ್ಲರೂ ಲಾಕ್ಡೌನ್ ಥರ ಮಾಡಿ ಪ್ರೀ ಮಾನ್ಸೂನ್ ಒಂದೂವರೆ ತಿಂಗಳು ಮುಂಚೆ. ನಮ್ಮ ಎಲ್ಲ ಕೆರೆಗಳು ತುಂಬುತ್ತೆ. ನಮ್ಮ ಶ್ರೀರಾಮ ರೆಡ್ಡಿಯವರ ಒಂದು ಆಸೆ, ಕೋಲಾರ ಜಿಲ್ಲೆಯ ನದಿಗಳು, ಈ ಹಾಡು ಬಗ್ಗೆ ಏನು ಹೇಳಿದ್ದಾರೆ, ನದಿಗಳು ಕೆರೆಗಳು ತುಂಬಲಿ, ಕೋಟಿ ಹರಿಯುತ್ತವೆ, ಕೋಟಿ ಹರಿಯುತ್ತೆ. ಈ ಹಾಡನ್ನ ಯಾಕೆ ನಾವು ಶ್ರದ್ಧಾಂಜಲಿ ಮೂಲಕ ಅರ್ಪಿಸ್ತಾ ಇದ್ದೀವಿ ಅಂದರೆ, ಶ್ರೀರಾಮ ರೆಡ್ಡಿಯವರ ಕನಸು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬಯಲುಸೀಮೆ ಎಲ್ಲ ಕೆರೆಗಳು ತುಂಬಿ ಹರಿಬೇಕು ಪ್ರತಿ ವರ್ಷ ಅಂತ ಇತ್ತು. ಅದು ಇನ್ನ ಅನುಷ್ಠಾನ ಆಗಿಲ್ಲ. ಅವ್ರ ಕನಸು ನನಸಾಗಲಿ, ನಾವೆಲ್ಲ ಹೋರಾಟ ಮಾಡೋಣ, ಅವ್ರ ಹೋರಾಟ ಮುಂದುವರೆಸೋಣ. ಅದಕ್ಕೆ ಈ ಹಾಡನ್ನ ಅರ್ಪಿಸ್ತಾ ಇದ್ದೀನಿ. ಮುಖ್ಯವಾಗಿ ಜಾತಿವಾದಿ ಕೋಮುವಾದದ ವಿರುದ್ಧ ಶ್ರೀರಾಮ ರೆಡ್ಡಿಯವರ ಕೊಡುಗೆ ಅಪಾರ. ಹಸನಪ್ಪ ಹಸನಪ್ಪ ಅಂತ ಇಬ್ಬರು ಮುಸ್ಲಿಮರು ಬೆತ್ತಲೆ ಮಾಡಿ ಉಡುಪಿಯಲ್ಲಿ ಗೋರಕ್ಷಕರು ಮೆರವಣಿಗೆ ಮಾಡಿಸಿದ್ರು. ಅದನ್ನ ಅಸೆಂಬ್ಲಿಯಲ್ಲಿ ಖಂಡಿಸಿದವರು ಎಷ್ಟೊಂದು ಜಾತ್ಯತೀತ ಸೆಕ್ಯುಲರ್ ಪಾರ್ಟಿ ಮೆಂಬರ್ಸ್ ಇದ್ರು, ಯಾರೂ ಮಾಡಲಿಲ್ಲ, ಆದರೆ ಶ್ರೀರಾಮ್ ರೆಡ್ಡಿ ಒಬ್ಬರೇ ಮಾಡಿದ್ರು. ಜಗದೀಶ್ ಶೆಟ್ಟರು ಈದ್ಗಾ ಮೈದಾನದ ವಿಷಯನ ಪ್ರಸ್ತಾಪ ಮಾಡಿದಾಗ ಅವರಿಗೆ ಬಟ್ಟೆ ಹರಿದಾಕ, ಅಲ್ಲ ಸ್ವಾಮಿ ಅಲ್ಲಿ ಬೆಂಕಿ ಇಟ್ಬಿಟ್ಟು ಬಂದು ನೀವು ಸದನದಲ್ಲಿ ಗಲಭೆ ಮಾಡ್ತೀರಾ, ಕೋಮುವಾದ ಮಾಡ್ತೀರಾ ಅಂತ. ಮತ್ತೆ ಪಂಕ್ತಿ ಭೇದದ ವಿರುದ್ಧ ಹೋರಾಟ ಮಾಡಿದ್ರು. ಉಡುಪಿಯಲ್ಲಿ ಹೋಗಿ ಪೇಜಾವರ ಶ್ರೀ ಮಠದ ಮುಂದೆ ಲಾಠಿ ಚಾರ್ಜ್ ಆಯಿತು, ಲಾಠಿ ಏಟುಗಳು ತಿಂದರು, ಅರೆಸ್ಟ್ ಆದರು. ಇದೇ ಪೇಜಾವರ ಸ್ವಾಮಿಗಳು ಬಂದು ಇಲ್ಲಿ ಶ್ರೀರಾಮ್ ರೆಡ್ಡಿಗೆ ಯಾರು ಓಟ್ ಹಾಕಬಾರ್ದು ಅಂತ ಇಲ್ಲಿ ಚುನಾವಣೆಗೆ ಬಂದು ಭಾಷಣ ಮಾಡಿದ್ರು. ಭ್ರಷ್ಟಾಚಾರದ್ದು ಹೇಳಬೇಕಂದ್ರೆ ನೈಸ್ ಕಾರಿಡಾರ್ ಆಗಿರೋ ಕೋಟ್ಯಾಂತರ ರೂಪಾಯಿ ಹಗರಣವನ್ನ ಸದನದಲ್ಲಿ ಬಿಚ್ಚಿಟ್ಟವರು ಶ್ರೀರಾಮ್ ರೆಡ್ಡಿಯವರು. ಕೇಣಿಯವರು ಸಹ ಇಲ್ಲಿ ಬಂದು ಹಣ ಸುರಿದು ಶ್ರೀರಾಮ್ ರೆಡ್ಡಿಯವರ ಸೋಸ್ತು. ಇಷ್ಟೆಲ್ಲ ಇದ್ರೂ ಅವರು ಯಾವುದಕ್ಕೂ ಹೆದರಲಿಲ್ಲ. ಅವರು ಚುನಾವಣೆಯಲ್ಲಿ ಎಲ್ಲಿ ಪ್ರತಿ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ನಿಲ್ತಾ ಇರಲಿಲ್ಲ. ಇದು ಒಂದು ಭಾಗ್ಯಪಲ್ಯ, ದೌರ್ಭಾಗ್ಯ. ಇಂಥ ಒಳ್ಳೆಯ ವ್ಯಕ್ತಿನ ನೀವು ಇನ್ನೂ ಅನೇಕ ಬಾರಿ ವಿಧಾನಸಭೆ ಕಳಿಸ್ಬೇಕಿತ್ತು, ಆದರೆ ಕೇವಲ ಎರಡು ಬಾರಿ ಮಾತ್ರ ಕಳಿಸ್ರಿ. ನಿಜವಾಗ್ಲೂ ಶ್ರದ್ಧಾಂಜಲಿ ಆಗಬೇಕಂದ್ರೆ ಅವರ ಕನಸುಗಳನ್ನು ಅವರ ಅನುಯಾಯಿಗಳು ಅವರ ಕಾರ್ಯಕರ್ತರು ಈಡೇರಿಸಬೇಕು, ಹೋರಾಟ ಮಾಡಬೇಕು.